ನಮಸ್ಕಾರ. ಉದಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಒಂದು ಪೈಸೆ ಕೂಡ ಬಿಡುಗಡೆ ಆಗ್ತಾ ಇಲ್ಲ. ಹೀಗಾಗಿ ಸರ್ಕಾರ ದಿವಾಳಿಯಾಗಿದೆ ಎಂದು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿ ವೆಂಕಟರಮಣಯ್ಯ ಆರೋಪಿಸಿದ್ದಾರೆ. ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಅಂಗವಾಗಿ ದೊಡ್ಡಬಳ್ಳಾಪುರದ ಹೋಟೆಲ್ನಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಟಿ ವೆಂಕಟರಮಣಯ್ಯ, ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಅಲ್ಲದೆ ಬಿಜೆಪಿ ಸರ್ಕಾರ ಕೋವಿಡ್-19 ರೋಗ ನಿಯಂತ್ರಣ ಮಾಡಲು ವಿಫಲವಾಗಿದ್ದು ಕರೋನಾದಿಂದ ಮೃತಪಟ್ಟವರ ಮಾಹಿತಿಯನ್ನು ಮುಚ್ಚಿಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಸ್ತುತ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಪಕ್ಷಾಂತರ ಮಾಡಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿರುವ ಪುಟ್ಟಣ್ಣಯ್ಯ ಎರಡು ಬಾರಿ ಆಯ್ಕೆಯಾಗಿದ್ದರೂ ನಮ್ಮ ಶಾಲೆಗಳಿಗೆ ಕುಡಿಯುವ ನೀರು, ಗ್ರಂಥಾಲಯ ಅಥವಾ ಪ್ರಯೋಗಾಲಯ ಸೇರಿದಂತೆ ಶಾಲೆಗಳಿಗೆ ಬೇಕಾದ ಯಾವುದೇ ಮೂಲಭೂತ ಸೌಕರ್ಯಗಳ ಕಡೆ ಗಮನ ಹರಿಸಿಲ್ಲ. ಹಾಗಾಗಿ ಪುಟ್ಟಣ್ಣ ಅವರ ಸಾಧನೆ ಶೂನ್ಯ ಎಂದು ವ್ಯಂಗ್ಯವಾಡಿದರು. ಶಾಲಾ ಕಾಲೇಜುಗಳಿಗೆ ಒಂದು ಸುದ್ದಿ ನೀರಿನ ಘಟಕ ಹಾಕಿಕೊಟ್ಟಿದ್ದಾರೆ. ಹೋಗ್ಲಿ, ಕಟ್ಟಡ ಕಟ್ಟೋದಕ್ಕಾಗಲ್ಲ, ಹಣ ಜಾಸ್ತಿ ಬೇಕು, ಒಪ್ಕೊಳ್ಳೋಣ. ಈಗ ಒಂದು ಲೈಬ್ರರಿ ರೂಮ್ ನಿಂದ ಎಷ್ಟು ಅವ್ರು ಒಂದೊಂದಲ್ಲಿ ಮಾಡಿಸ್ಬೋದಾಗಿತ್ತಲ್ಲ, ಇದನ್ನ ಅರ್ಥ ಮಾಡ್ಕೊಡಿ ದಯವಿಟ್ಟು. ಈಗ ನನಗೇನಾದ್ರೂ ಶಕ್ತಿ ಬರಬೇಕು ಅಂದ್ರೆ ನನ್ನ ಮಾಧ್ಯಮ ಬಂಧುಗಳ ಮುಖಾಂತರ, ಇಲ್ಲಿ ಬಂದಿರ್ತಕ್ಕಂಥ ಶಿಕ್ಷಕರು ಬಂಧುಗಳ ಮುಖಾಂತರ, ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಮುಖಂಡರುಗಳು ವಿನಂತಿ ಮಾಡಬೇಕು ಪ್ರಯತ್ನಿಸ್ತೀನಿ. ಈಗ ನನ್ನ ತಾಲೂಕಿಂದು ಕೊರೋನಾ ಒಂದು ಅಪ್ಡೇಟ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿ ಮಾಡ್ತಾ ಇದ್ದೇನೆ. ಅದರಲ್ಲಿ ಎಷ್ಟು ದಿನ ಒಂದು ಜನರಿಗೆ ಎಷ್ಟು ಪಾಸಿಟಿವ್ ಬರುತ್ತೆ, ಎಷ್ಟು ಜನ ಡೆತ್ ಆದರು, ಎಷ್ಟು ಜನ ಡಿಸ್ಚಾರ್ಜ್ ಆದರು, ಎಷ್ಟು ಜನ ಇನ್ನು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತೇಳಿ ಕರೆಕ್ಟಾಗಿ ಮಾಹಿತಿ ಬರ್ತಾ ಇದೆ. ಅದರಿಂದ ನಮ್ಮ ಜಿಲ್ಲಾ ಮಂತ್ರಿಗಳಿಗಿದ್ದವರು ಮಂತ್ರಿಗಳಲ್ಲಿ ಅಡ್ಡ ಆಯ್ತು, ಅದು ಮಾಡಬೇಡಿ ಅಂತ ಹೇಳಿ ಇಲ್ಲ ನನಗೆ ಬೇಕು ಅಂತ ಮಾಡಿ ಕಡೆಗೆ ಅದನ್ನು ಕಾರ್ಯ ತರುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ತಾಲೂಕಿನ ಅನೇಕ ಶಾಲೆಗಳಿಗೆ ಕಟ್ಟಡ ಸೇರಿದಂತೆ ಹಲವಾರು ಮೂಲ ಸೌಲಭ್ಯಗಳನ್ನು ಮಾಡಲಾಗಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಪ್ರವೀಣ್ ಪೀಟರ್ ಅವರ ಗೆಲುವು ಆದಲ್ಲಿ ಇಬ್ಬರು ಸೇರಿ ತಾಲೂಕಿಗೆ ಪಾಲಿಟೆಕ್ನಿಕ್ ಕಾಲೇಜು ತರಲು ಕೆಲಸ ಮಾಡುತ್ತೇವೆ. ಹಾಗಾಗಿ ಶಿಕ್ಷಕರು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ನೀಡಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು.